ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ಹಲಸಿನಕಾಯಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಹತ್ತೇ ನಿಮಿಷದಲ್ಲಿ ಸುಲಭವಾಗಿ ಪಲ್ಯನ ರೆಡಿ ಮಾಡ್ಕೋಬಹುದು ಹೇಗೆ ಅಂತ ನೋಡ್ಕೊಂಡು ಬರೋಣ ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು ಅಂತ ಒಂದು ಗಾದೆ ಮಾತಿದೆ ನಿಮಗೆ ಗೊತ್ತಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ನಿನ್ ಬಣ್ಣ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಮೂರು ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದಾಗ ಒಂದ್ ಚಮಚ ಉದ್ದಿನ ಬೇಳೆ ಹಾಗೆ ಒಂದ್ ಚಮಚ ಕಡಲೆ ಬೇಳೆನೂ ಸೇರಿಸ್ಕೊಂಡಿದ್ದೀನಿ ಕರ್ಬೇವನ್ನ ಕೈಯಿಂದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹೀಗೆ ಹಾಕೊಳ್ಳೋದ್ರಿಂದ ಕರ್ಬೇವ್ನ ಗಮ ಜಾಸ್ತಿ ಸಿಗತ್ತೆ ನಮಗೆ ಪಲ್ಯದಲ್ಲಿ ಉದ್ದಿನ ಬೇಳೆ ಕಡಲೆ ಬೇಳೆ ಒಂದ್ ಸ್ವಲ್ಪ ಕೆಂಪಗಾದಾಗ ಅರ್ಧ ಚಮಚದಷ್ಟು ಇಂಗು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವರಿಗೆ ಹಲಸಿನಕಾಯಿ ಸೊಳೆ ಸ್ವಲ್ಪ ಗ್ಯಾಸ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಇಂಗು ಅಥವಾ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಗ್ಯಾಸ್ ಆಗಲ್ಲ ನಾನಿಲ್ಲಿ ಒಂದು ಬಟ್ಟಲ್ ಕಟ್ ಮಾಡಿದ ಹಲಸಿನಕಾಯಿ ಸೊಳೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲೋಟ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಇದು ಬೇಯೋದಕ್ಕೆ ಮೂರರಿಂದ ಐದು ನಿಮಿಷಗಳ ಕಾಲ ಬೇಕು ಇವಾಗ ಇದು ಬೆಂದಿದೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಚಮಚ ಅರಶಿನ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ನಾನು ಇಲ್ಲಿ ಒಂದೂವರೆ ಚಮಚ ಅಚ್ಚಕಾರದ ಪುಡಿ ಹಾಕೊಂಡಿದ್ದೀನಿ ಹಾಗೆ ಸಿಹಿಗೆ ಬೆಲ್ಲ ಒಂದು ಚಮಚ ಬೆಲ್ಲದ ಪುಡಿನೂ ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಚಮಚ ಉಪ್ಪು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಲಸಿನಕಾಯಿ ಪಲ್ಯನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಮಸಾಲ ರುಬ್ಬಿ ಹಾಕಿ ಮಾಡುವಂತಹ ಪಲ್ಯನ ನಾನು ಈ ಹಿಂದೆನೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವಾಗ ಕಾಲ್ ಲೋಟದಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೋಬೇಕು ಇವಾಗ ಪಲ್ಯ ಬೆಂದಿದೆ ಇದಕ್ಕೆ ಕೊನೆಯಲ್ಲಿ ಅರ್ಧ ಕಪ್ನಷ್ಟು ಹಸಿ ಕಾಯಿ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ದಕ್ಷಿಣ ಕನ್ನಡ ಶೈಲಿಯ ಹಲಸಿನಕಾಯಿ ಪಲ್ಯ ರೆಡಿ ಆಯ್ತು ಬಿಸಿ ಅನ್ನ ಹಾಗೆ ಹಲಸಿನಕಾಯಿ ಪಲ್ಯ ಒಂದ್ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರ್ತದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು